ಆಗಿದ ಮೇಲೆ ಕಣ್ಣು ಬರುತ್ತೆ ಇಲ್ಲಿ ನೋಡಿ ಸರ್, ಎಷ್ಟು ಕೆಜಿ ಇದ್ರಿ ಇದು? ಶೈಲೇಶ್ ಅವರು ಇಬ್ಬರು ಕಲ್ತು ಇವಾಗ ಒಂದು ಭಾರತ್ ಮಾತಾಕಿ ತೆಗೆನೋ ಸ್ಲೋಗನ್ ಏನದ ಅಂದ್ರೆ ಇಲ್ಲಿ ಬಸ್ಸಿನಾಗ ಅಂತೀವಿ ನೋಡ್ರ, ಹಲೋ ಭಾರತ್ ಮಾತಾಕಿ ಜೈ ಜೈ ಭಾರತ್ ಮಾತಾಕಿ ಜೈ ಅನ್ಬೇಕು. ಮತ್ತೆ ಅಣ್ಣರಲ್ಲಿ ಸ್ಮೆಲ್ ನೋಡಂಗ್ ಉಳ್ಳಿ ನೋಡಿದ್ರಿ. ಐ ಆಮ್ ಸಾರಿ, ಯಾರು ಸುಖ ಪುರುಷಾರ ಅಂದ್ರೆ ಕೊಡುಗ್ರಿ. ಯೂಟ್ಯೂಬ್ ನೋಡ್ತಿ ನೋಡು. ಸ್ವಾಗತ ಸುಸ್ವಾಗತ ಮೇಡಿಯರ್ ಬಟ್ಟಾಲಿಯನ್ಸ್ ನಿಮ್ಮ ಗೋಲ್ಡನ್ ಲುಕ್ ಗೈಸ್. ಇದು ಯಾವ ಜಾಗ ಅದರಿ? ಅಕ್ಕಪಕ್ಕದಲ್ಲಿರುವ ರೂಮ್ನಾಗ ಇದ್ದು ಎಲ್ಲ ಹುಡುಗರು ಎಚ್ಚರ ಅದರಿ, ಮಲ್ಕೊಂಡಿರೋರು. ಸೊ ನಮ್ಮ ಅಂಜನಿ ಪುತ್ರ ಅವ್ರು ಏನೋ ಬರ್ಲತ್ತಾರ ಎಕ್ಸಾಮ್ ನಾಳೆ. ಇವತ್ತು ಒಂದು ಚಾಲೆಂಜ್ ತಗೊಳತ್ತೀನಿ ನಾ. ಎಂತ ತಗೊಳತ್ತೀನಿ ರೀ? ಚಾಲೆಂಜ್ ಯಾವ ಒಂದು ಪ್ಯಾಕೆಟ್ ಸಿಗರೇಟ್ ಹೊಡಿಬೇಕಂತ ಚಾಲೆಂಜ್ ತಗೊಳತ್ತೀನಿ. ಸೊ ನಮ್ ದಿಲೀಪ್ ಅವರು ಬ್ರಷ್ ಮಾಡ್ತಾರ ಕೈದಾಗ ಸಂತೂರ್ ಸಾಬೂನ್ ಅದ. ಚೊಚ್ಚಿಲ್ ಮಗ ರೀ, ಚೊಚ್ಚಿಲ್ ಮಗ ಇವರು. ಈಗ ಅಲ್ಲೊಬ್ಬರ ಗಣಸರು ಸರ್, ನೀವು ಗಣಸಿದ್ರೆ ಇವಾಗ ಒಂದು ಚಾಲೆಂಜ್ ಮಾಡ್ಬೇಕಲ್ಲ ಅದೇನ ಏನು ಅಂದ್ರೆ, ಎಲ್ಲ ಹೋದ್ರಲ್ಲಿ ಪಿ ಒ ಪಿ ಗಣೇಶ ಮಾಡಿ ನಮ್ಮ ಪ್ರಕೃತಿಯನ್ನು ಹಾಳು ಮಾಡ್ತಾರೆ ಮಕ್ಕಳು. ಸೊ ಮುಂದಿನ ದಿನಗಳಲ್ಲಿ ನಾನು ಮಾಡ್ಬೋದು ರೀ ರೊಕ್ಕ ಮಾಡ್ಬೇಕಂದ್ರೆ. ಬಟ್ ಇವಾಗ ಸದ್ಯಕ್ಕೆ ಒಂದು ವಿಡಿಯೋ ಮಾಡ್ಬೇಕಂತ ನಡೆದೀನಿ. ನದಿದಾಗ ಗಣಪತಿ ಬಿಸಾಕಿ ಕೆಮಿಕಲ್ ನೀರು ಮಾಡಿ ಅದು ಒಳ ಡಿಸಾಲ್ವ್ ಆಗಲ್ಲ ಏನಾಗಲ್ಲ, ಪ್ರಕೃತಿ ಹಾಳು ಮಾಡ್ಲತ್ತಾರ. ಸೊ ಅದ್ರ ಸಂಬಂಧ ನಾ ಒಂದು ಚಾಲೆಂಜ್ ತಗೊಂಡೇನಿ ರೀ. ಏನ್ರಿ ಮಣ್ಣಿನ ಗಣಪತಿ ನಾ ತಯಾರು ಮಾಡ್ಲತ್ತೇನ್ರಿ ನನ್ನ ಕೈಲಿಂತ. ಇದೆಲ್ಲ ಸರೌಂಡಿಂಗ್ ಇಂಜಿನಿಯರ್ಸ್ ರೂಮ್ ಅದ ರೀ, ಇದು ಒಂದು ಟಾನಿಕ್ ಅದ, ಅದು ಯಾಕದ ಅಂತ ನೀವು ಕಮೆಂಟ್ ಮಾಡ್ರಿ. ಸ್ನಾಕ್ಸ್ ಸ್ನಾಕ್ಸ್ ನೋಡ್ರಿ ಅಕ್ಕ ಅವ್ರಿಗೆ. ಬಂದಿಲ್ರಿ ಅಲ್ಲೇ ಹೊಳದು ಸರಿ. ಹೆಸರು ನಗರಿ ಜನ ಅಕ್ಕೋತ ಮಾತಾಡ್ರಿ ನೀವು. ಅಕ್ಕೋರ್ ನಿಮ್ದ್ರಿ? ನಿಮ್ದ್ರಿ ಲತಾ ರೀ? ನಮ್ಮ ಊರ್ ಕಡೆ ಎಲ್ಲ ಕಲ್ಲಮ್ಮ ಮಲ್ಲಮ್ಮ ಅಂತ ಇರ್ತವ್ರಿ ಹೆಸರು ಹಿರಿಗೊಳದು. ಇವರೆಲ್ಲ ವರ್ಷ ಲತಾ ಫುಲ್ ಫ್ಯಾನ್ಸಿ ಹೆಸರು ಅದ್ರಿ. ಇವೆಲ್ಲ ರಾಕೇಶ್ ಸುನಿಲ್ ಸೊ ನಾವು ಇಲ್ಲಿ ಒಂದು ಗಣಪತಿ ಮೇಕಿಂಗ್ ಮಾಡ್ಲಾಕ ಬಂದೇವ್ ರೀ. ಅದ್ರ ಸಂಬಂಧ ಬಂದಿನಿ ಇದು ಮಣ್ಣದ ನೋಡ್ರಿ, ಮಣ್ಣ ನಾದ್ಲತ್ತರ ಅಕ್ಕೋರು. ಸರ್ ಹೆಂಗಂತ ರೀ ಕಲಿಸ್ತೀರಿ ನಮಗೆ? ಅವರು ಮೊದಲೆಲ್ಲ ಕಾಟೇರಾ ಫಿಲ್ಮ್ದಾಗೆಲ್ಲ ತನ್ನ ಆರ್ಟ್ ಅನ್ನು ತೋರಿಸ್ಯಾರ ರೀ. ಎಕ್ಸಾಂಪಲ್ ಕೊಡ್ರಿ ಯಾವ್ದು ಮಾಡಿರಿ ಅದ್ರೊಳಗೆ? ಅದ್ರೊಳಗೆ ಒಂದು ಸ್ಕೂಲ್ ಬರ್ತದೆ ಸರ್, ಮೂವಿ ಮುಗ ಎಂಡಿಂಗ್ ತನ. ಸರ್ ಇದು ಮಣ್ಣಿಲಿಂದ ತರಿಸ್ರಿ? ಇದು ಇದು ಬೆಂಗಳೂರು ಸರ್. ಇದು ಹಾಕೊಂಡು ಫಸ್ಟು ಪೂರ ಬೆಣ್ಣೆ ಥರ ಮಾಡ್ತಾರೆ, ಆಮೇಲೆ ಅದಕ್ಕೆ ಅಲ್ಲಿ ಹಾಕೊಂಡು ಪೌಡರ್ ಜೊತೆ ಎಷ್ಟು ಹಿಟ್ಟು ನಾ ತರಲ್ ರೀ ಅಷ್ಟು ಜಿಗಿ ಬರುತ್ತೆ ರೀ. ಮೂರ್ತಿ ಚಲೋ ಆಗ್ತದೆ ಅಲ್ರಿ? ಹಿಂಗೆ ನಾವು ಏನು ಪ್ರೆಸ್ ಮಾಡ್ತೇವಲ್ಲ ರೀ, ಇದು ಬಟ್ಟಿಗೆ ಹತ್ತು ಬಿಡ್ತೀವಿ. ರೈಟ್ ರೀ, ತುಂಬಾ ಅವ್ರು ಗಡಿಗೆ ಮಾಡ್ತೀರಿ ಕಾಲ ಹಚ್ಚಿ ತುಳಿದು 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 ಬಟ್ ಎಲ್ಲ ನಶಿಸಿ ಹೋಗ್ಬಿಟ್ಟಿರಲ್ಲ ಸಂಸ್ಕೃತಿ. ಸೊ ಫಸ್ಟ್ ಪೆಡೆಸ್ಟ್ ರೆಕ್ಟ್ಯಾಂಗಲ್ ಶಿಫ್ಟ್ ನಮ್ದು ಇವತ್ತಿನ ಟೀಚರ್ ಸರ್ ಇವರು. ಸೊ ಇದು ಬ್ಲೇಡ್ ಯೂಸ್ ಮಾಡ್ಲತ್ತೀವಿ ರೀ. ಬ್ಲೇಡ್ ಯಾಕೆ ಯೂಸ್ ಮಾಡ್ತೇವೆ ಅಂದ್ರೆ ಕರೆಕ್ಟಾಗಿ ಶೇಪ್ ಕೊಡೋಕೆ ಬ್ಲೇಡ್ ಯೂಸ್ ಮಾಡ್ತೇವೆ. ಫೆಸ್ಟಲ್ ಆದ್ಮೇಲೆ ರೀ ನಾಗ ಇದು ಹೊಟ್ಟಿದು ಹೊಟ್ಟಿಲಿಂದ ಗಣಪತಿ ಮಾಡೋಕೆ ಸ್ಟಾರ್ಟ್ ಮಾಡ್ಬೇಕು ಫಸ್ಟ್. ಇದು ಹೊಟ್ಟಿ, ಇದು ಜಸ್ಟ್ ಇದಾಗಿದ್ದು ಮುಖ ಬರುತ್ತೆ ರೀ. ಸೊ ರೌಂಡ್ ಮಾಡಾದ್ಮೇಲೆ ಹಿಂಗೆ ಕೆಳಗಿದು ಸ್ಟಿಕ್ ಮೆತ್ತಿಸ್ಬೇಕು ರೀ. ಇದು ಕೆಳಗಿನ ಎರಡು ರಾದ ನೋಡಿದ್ರ ಫಸ್ಟ್ ಹೊಟ್ಟೆ ಜಸ್ಟ್ ಫೇಸು ಅಳಗ್ಮೇಲೆ ಕಿವಿ, ಕಿವಿ ಆದ್ಮೇಲೆ ಕೈ ಕೈ ಹಚ್ಕೊಂಡು ಹಿಂಗೆ ಒರೆಸ್ಕೋಬೇಕ್ರಿ ತೊಡಿ. ಸೊ ಅದ್ರ ಜಾಯಿಂಟ್ ಐತೆ ಹೊಟ್ಟೆ ಎರಡು. ಸೊ ಈ ಕಟ್ಟಿ ಹಿಂಗೆ ಮೌಲ್ಡ್ ಮಾಡ್ಕೋಬೇಕ್ರಿ. ಮಾಡ್ಕೊಂಡಾದ್ಮೇಲೆ ಕೈ ಹಿಂಗೆ ಲಡ್ಡು ಹೊಲ. ಸೊ ಕ್ಲೇ ಟೂಲ್ ಇದು. ಸೊ ಇದರಿಂದ ಇಲ್ಲಿ ಫಿಂಗರ್ ಟೇಬಲ್ಕ್ಕೆ ಹೆಲ್ಪ್ ಆಗುತ್ತೆ. ಜ್ಯುವೆಲ್ಲರಿ ಕೈದಾಗ ಜ್ಯುವೆಲ್ಲರಿ. ಸೊ ಇದು ಕಾಲಾಗ್ಯದ್ರಿ ಇದು. ಸೊ ಬರೀ ಕಾಲು. ಸೊ ಅದ್ರ ಮೇಲೆ ಧೋತಿ ಇರತ್ತಲ್ರಿ. ಸೊ ಧೋತಿ ಸ್ವಲ್ಪ ಎಕ್ಸ್ಟ್ರಾ ಇಷ್ಟು ಮಣ್ಣು ತೊಗೊಂಡು ಇಲ್ಲಿ ಹೋಲ್ಡ್ ಮಾಡ್ಕೊಬಿಡ್ಬೇಕು ಇಲ್ಲೇ ಮಾಡ್ತೀವಿ. ನಾವಿದು ಮಾಡ್ಲತ್ತೇವ್ ರೀ ಗಣೇಶ ಸರ್. ಅಕ್ಕವರು ಹಿಟ್ಟು ನಾದ್ಲತ್ತಾರ, ಪಾಪ ಮಾತಾಡ್ಲಕ್ಕೆ ಆಗಲ್ಲ ಹೊಂಟಿಲ್ಲ. ವಿರುದ್ಧಾರ್ಥಕ್ಕೆ ಪದ ಆಗಿದೆ ಅಂದ ಪ್ಲೇ. ನಮಗೆ ಕನ್ನಡ ಬರ್ತಾವ, ಅವ್ರಿಗೆ ಮರಾಠಿ ಬರ್ತಾವ. ಅವ್ರಿಗೆ ನಮಗೆ ಮರಾಠಿ ಬರಲ್ಲ, ಅವ್ರಿಗೆ ಕನ್ನಡ ಬರಲ್ಲ. ಇದೆಲ್ಲ ನಾನೇ ಮಾಡ್ಲತ್ತೀನಿ ನೋಡ್ರಿ, ಅಣ್ಣವ್ರು ಮಾಡ್ಲತ್ತಿಲ್ಲ. ಎಕ್ಸ್ಟ್ರಾ ನನ್ನ ಕೈಲಿ ಆಗಲ್ಲ ಅಂತ ತಿಳ್ಕೊಂಡು ಅಣ್ಣವರೇ ಮಾಡ್ಲತ್ತಾರ ಅದು. ಹಾ ಫಿನಿಶಿಂಗ್ ನಾ ಮಾಡ್ತೇವೆ ಬಿಡ್ರಿ. ಇದು ಕಾಲ್ ಮಾತ್ರ ಇಲ್ಲದರಿ, ಇದು ಪೂರ ಮನ್ಸು ರೂಮಿನಾಗ ಅದರಿ. ಸೊ ಹಿಂಗ ಟೂಲ್ 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 ತಗೊಂಡು ಹಿಂಗ ರೀತಿ ಶೇಪ್ ಕೊಡ್ಬೇಕ್ರಿ ಅದಕ್ಕೆ.
ಹಿರಿಯರ್ಗ ಅಂತಾರ್ರಿ ಮಣ್ಣಿನ ಮಾಡಿ ಕೂಡಿಸಿದ ಗಣೇಶ ಶ್ರೇಷ್ಠ, ಅದ್ರಾಗದ್ರ ನಮ್ ಕೈಲಿ ನಾವು ಮಾಡಿ ಕೂಡಿಸಿದ ಇನ್ನ ಚಂದ. ಅಷ್ಟೇ ಈಗ ಪಿ ಒ ಪಿ ಗಣೇಶ ಹಿಂಗಿರ್ದಲ್ರಿ, ಅದು ಅದು ಮಣ್ಣು ಡಿಸಾಲ್ವ್ ಆಗಲ್ರಿ, ಅದು ಡಿಸಾಲ್ವ್ ಆದ್ರೆ 4-5 ವರ್ಷ ಬೇಕು, ಆದ್ರೂ ನಾವು ಮಣ್ಣಿಗೆ ವಿಷಕಾರಿಯಾಗಿ ಮಾಡುತ್ತೆ. ಸೊ ಕ್ಲೇ ಗಣೇಶ ಕೂಡಿಸೋದು ಇಂಪಾರ್ಟೆನ್ಸ್ ಏನಪ್ಪಾ ಅಂದ್ರೆ ನಮ್ಮ ಪ್ರಕೃತಿಯನ್ನ ಸೇವ್ ಮಾಡ್ರಿ ಅಂತ ಸಂದೇಶ ಕೊಡೋದು. ಈಗ ಎಷ್ಟು ಪ್ರೀತಿ ಮಾಡ್ತಾರಲ್ಲ ಭೂಮಿನ ಅಷ್ಟು ಪ್ರೀತಿ ಮಾಡ್ಬೇಕ್ರಿ. ತಾಯಿ ಅದರ ನೆಕ್ಸ್ಟ್ ಭೂಮಿ ತಾಯಿನೇ ನಮ್ಮ ಅಣ್ಣ ಹಾಕಿ. ಸೊ ಅದಾಗಿದ್ಮೇಲೆ ಗೋಮಾತೆ, ತಾಯಿ ಸತ್ತರ ಹಾಲದೇ ಕುಡಿಸ್ತಾರಿ ಆಕಳೆ ಪೂರ. ಇದಕ್ಕೆ ಕೊಟ್ಟು ಬಿಡ್ತಾರ ರೀ ಅವರು ಆರ್ಟಿಸ್ಟ್ಗಳು, ಆರ್ಟ್ಗಾಗಿ ಲೈಫ್ ಕೊಟ್ಟು ಬಿಡ್ತಾರೆ. ಸೊ ಇವ್ರ ಲೈಫ್ ಏನಂದ್ರೆ ನಮ್ಗೆ ವಿಡಿಯೋ ಮಾಡ್ಲಿಕ್ಕೆ ಬಂದಿದ್ದಕ್ಕೆ ಅವರು ಅಕ್ಕ ಅವ್ರ ತಾಯಿದಾರ ಲೈಫ್ ಹೆಂಗಪ್ಪ ಅಂದ್ರೆ ಮಕ್ಕಳ ಸಲುವಾಗಿ ಗಂಡನ ಸಲುವಾಗಿ ಮನೆ ಸಲುವಾಗಿ ಪೂರ ಸ್ಯಾಕ್ರಿಫೈಸ್ ಮಾಡಿರ್ತಾರ್ರಿ ಅವರು. ಮಕ್ಕಳ ರೊಟ್ಟಿ ಮಾಡಬೇಕು, ಮಧ್ಯಾಹ್ನ ಬಟ್ಟೆ ಒಗಿಬೇಕು, ಹೊತ್ತದವ್ರು ಮತ್ತ ಅಡಿಗೆ ಕತ್ತ ಮಾಡಿ ಮತ್ತೆ ಸಂಜೆ ಮಾಡ್ಬೇಕು. ಸರಿ ಸರ್, ಎಷ್ಟು ಕೆಜಿ ಇದ್ರಿ ಇದು? 10-15 kg ಕಣ್ ಬರುತ್ತೆ ಇಲ್ಲಿ. ಎಸ್ ಬಿ ಐ ಬ್ಯಾಂಕ್ ಅಕೌಂಟ್ ಇದಿಲ್ರಿ, ಅವಾಗ ಫೇಸ್ಬುಕ್ ಅಕೌಂಟಿಂದ. ಆಯ್ತು, ಗಂಧದ ನೀರಾವರಿ ಬರೀ ನೀರಾವರಿ ಯಾವ್ದಕ್ಕೆ ಯೂಸ್ ಮಾಡತ್ತಿರೋದು? ಫಿನಿಶಿಂಗ್ ರೀ. ಫಿನಿಶಿಂಗ್ ಕೊಟ್ಟೆವು, ಆಸ್ಟಿಕ್ ತಂದು ಇಲ್ಲಿ ಇಡ್ತಾರ್ರಿ ಡ್ರೈ ಆಗಿದ್ಮೇಲೆ. ಮತ್ತೆ ಅದಕ್ಕೇನೋ ಮರದ ಅಂಟು ಹಚ್ಚಿ ಕಣ್ಣು ಹಚ್ಚಿ ರೆಡಿ ಟು ಕೂಡ್ಸಕ್ಕೆ ಗಣೇಶ ರೆಡಿ ಆಗಿಬಿಡ್ತಾನೆ, ಮೀನ್ಸ್ ಮಾರಕ್ಕೆ. ಮಾಡಿ ಮಾಡಿ ಸಾಕಾಗಿದ್ಮೇಲೆ ರೀಲ್ಸ್ ನೋಡ್ತಾರ ನೋಡ್ರಿ, ಯಾವ್ದಾರ ಫುಲ್ ಆಲ್ ಓವರ್ ಬಾಡಿ ಕೊಡ್ಬೇಕ್ರಿ. ಹಿಂಗೆ ಇವು ಡಿಸೈನ್ ಏನಿರ್ತಾವ ನೋಡ್ರಿ. ಇದಕ್ಕೆ ಏನೇನ ಉಳಿದ ಸರ್? ಇದಕ್ಕೆ ಕಣ್ಣು ನಾಮ ಮಾಡದ್ರಿ, ಜನಿವಾರ ಬರ್ತದ್ರಿ, ವೈಟ್ ಪೇಂಟ್ ಮಾಡ್ತೀವ್ರಿ, ಹಂಗೆ ಜ್ಯುವೆಲ್ರಿ ಅಷ್ಟೇ, ಮತ್ತೇನಿಲ್ಲರಿ ಜಾಸ್ತಿ. ಅಲ್ಲಿ ವಿಡಿಯೋ ಮಾಡ್ಲಾಕ್ ಹೋಗಿದ್ರಿ, ಇಲ್ಲಿ ಬಂದ್ ಕುಂತ ಹೊಡ್ರಿ, ಇದು ಏಟ್ ಬೈಕೊಂಡು ಗೊತ್ತಿಲ್ರಿ ದೇವ್ರ ಏನ ಹೇಳಿ, ಬಹಳ ಬಹಳ ಬೈಕೊಂಡಿರ್ಬೇಕ್ರಿ. ಮುಂಜಾನೆ ನಷ್ಟ ಮಾಡ್ರಂದ್ರೆ ನಷ್ಟವೇ ಮಾಡ್ತಿಲ್ರಿ ಸರ್, ಅರ್ಧ ಗಂಟೆ ಆಗತ್ತದ ಅಂತ ಕರ್ಕೊಂಡ್ ಬಂದು 3 ಗಂಟೆ ಆಯ್ತು ಸರ್, ಹೊಟ್ಟಿ ಬೆಂಕಿ ಬಿದ್ದ ಹೋಗ್ಯದ. ಮಾಡ್ಬೇಕಂತ ಅನ್ಕೊಂಡೆ ಬಟ್ ಟೈಮ್ ಇದಿಲ್ಲರಿ, ಮೊಬೈಲ್ ಚಾರ್ಜು ಇಲ್ಲ, ಸಾಮಾನು ಕಲ್ತಿ ಸ್ವಲ್ಪ. ಸೊ ಅದಕ್ಕೆ ನಿಮ್ಮನ್ನು ಕಲೀಲಿ ಅಂತ ತಿಳ್ಕೊಂಡು ಮಾಡಿ ಉದ್ದೇಶ ಅಷ್ಟೇ. ಮನೆಯಲ್ಲಿ ನಮ್ಗೆ ಗೋಲ್ಡನ್ ಲುಕ್ ಇಬ್ರು ನಮ್ದು ಗಣಪತಿ ರೆಡಿ ಮಾಡಿಬಿಟ್ರು. ಹಾಂ, ಬಟ್ಟೆಯಲ್ಲಿ ಇಟ್ಟು ಗಲೀಜ್ ಮಾಡ್ಬೇಕು. ಅಲ್ಲೇ ತೊಳ್ಕೊಂಡಿರ್ತಾರೆ ಸರ್, ರೂಮ್ ಅದಲ್ರಿ ನಿಮಗೆ? ರೂಮ್ ಅದ, ರೂಮಿಂದ ತೊಳ್ಕೊತಾರೆ. ಹ್ಞೂ, ಆಯ್ತು.